ನಮಸ್ಕಾರ. ಈ ದಿನ ಲೋಕಸಂಚಾರ ಕನ್ನಡದ ಕಿಟಕಿಯಿಂದ ವಿವಿಧ ದೇಶಗಳ ಆಗುಹೋಗುಗಳಲ್ಲೊಂದು ಇಣುಕು ನೋಟಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ದಕ್ಷಿಣ ಗಾಜಾ ಪಟ್ಟಿಯ ವಿವಿಧ ಪ್ರದೇಶಗಳನ್ನು ಗುರಿಯಾಗಿಸಿ ಇಸ್ರೇಲ್ ಪಡೆಯು ಮಂಗಳವಾರ ಬಾಂಬ್ ಸುರಿಮಳೆಗೈದಿದೆ. ಇದರ ಪರಿಣಾಮ ಸಾವಿರಾರು ಮಂದಿ ಪ್ಯಾಲೆಸ್ಟಿನಿಯರು ತಮ್ಮ ಮನೆಗಳನ್ನು ತೊರೆದು ಅನ್ಯ ಸ್ಥಳಗಳಿಗೆ ಪಲಾಯನ ಮಾಡಿದ್ದಾರೆ. ಇಸ್ರೇಲ್ ಪಡೆಯ ದಾಳಿಯಲ್ಲಿ ಪ್ಯಾಲೆಸ್ಟೀನ್ನ 8 ಜನರು ಮೃತಪಟ್ಟಿದ್ದು ಹಲವರು ಗಾಯಗೊಂಡಿದ್ದಾರೆ ಅಂತ ಆರೋಗ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಯುದ್ಧದಲ್ಲಿ ಸೋಮವಾರ ತಮ್ಮ ಇಬ್ಬರು ಸೈನಿಕರು ಹುತಾತ್ಮರಾಗಿದ್ದಾರೆ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಹಮಾಸ್ ಬಂಡುಕೋರರನ್ನು ಗುರಿಯಾಗಿಸಿ ದಾಳಿ ನಡೆಸಲು ಯುದ್ಧ ಟ್ಯಾಂಕರ್ಗಳು ಪುನಃ ಬರಲಿದೆ. ಹೀಗಾಗಿ ಪೂರ್ವ ಖಾನ್ ಯೂನಿಸ್ ಭಾಗಗಳಲ್ಲಿರುವ ವಿವಿಧ ಗ್ರಾಮಗಳ ಮತ್ತು ಪಟ್ಟಣಗಳಲ್ಲಿರುವ ಜನರು ಬೇರೆ ಸ್ಥಳಗಳಿಗೆ ತೆರಳುವಂತೆ ಇಸ್ರೇಲ್ ಸೇನೆ ಆದೇಶಿಸಿದೆ. ಇದರ ಹೊರತಾಗಿಯೂ ಅದೇ ಸ್ಥಳದಲ್ಲಿ ಉಳಿದುಕೊಂಡಿದ್ದ ಸಾವಿರಾರು ಮಂದಿಯನ್ನ ಮಧ್ಯರಾತ್ರಿ ವೇಳೆ ಬಲವಂತವಾಗಿ ಮನೆಗಳಿಂದ ಹೊರದಬ್ಬಲಾಗ್ತಾ ಇದೆ ಅಂತ ಅಲ್ಲಿನ ಸ್ಥಳೀಯರು ಮತ್ತು ಹಮಾಸ್ ಮಾಧ್ಯಮ ವರದಿ ಮಾಡಿದೆ. ನೇಪಾಳ ರಾಜಕಾರಣದಲ್ಲಿ ಸೋಮವಾರ ಮಧ್ಯರಾತ್ರಿ ಮಹತ್ವದ ಬೆಳವಣಿಗೆಯಾಗಿದ್ದು ಪ್ರಧಾನಿ ಪ್ರಚಂಡ್ ಅವರ ಸರ್ಕಾರ ಉರುಳಿಸುವ ಸಲುವಾಗಿ ನೇಪಾಳಿ ಕಾಂಗ್ರೆಸ್ ಮತ್ತು ಸಿಪಿಎನ್ ಯುಎಂಎಲ್ ಪಕ್ಷಗಳು ಮೈತ್ರಿ ಮಾಡಿಕೊಂಡು ರಾಷ್ಟ್ರೀಯ ಒಮ್ಮತದ ಸರ್ಕಾರ ರಚನೆಗೆ ಮುಂದಾಗಿದೆ. ನೇಪಾಳಿ ಕಾಂಗ್ರೆಸ್ ಅಧ್ಯಕ್ಷ ಶೇರ್ ಬಹದ್ದೂರ್ ದೇವ್ಬಾ ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಆಫ್ ನೇಪಾಳ್ ಯುನಿಫೈಡ್ ಮಾರ್ಕಿಸ್ಟ್ ಲೆನಿನಿಸ್ಟ್ ಅಧ್ಯಕ್ಷ ಮಾಜಿ ಪ್ರಧಾನಿ ಕೆಪಿ ಶರ್ಮಾ ಓಲಿಯವರು ಮೈತ್ರಿ ಸರ್ಕಾರ ರಚನೆಗೆ ತೀರ್ಮಾನಿಸಿದ್ದಾರೆ. ನೇಪಾಳ ಸಂಸತ್ತಿನ ಉಳಿದ ಅವಧಿಯಲ್ಲಿ ಪ್ರಧಾನಿ ಹುದ್ದೆ ಹಂಚಿಕೊಳ್ಳಲು ದೇವುಬಾ ಮತ್ತು ಒಲಿ ಒಪ್ಪಿಕೊಂಡಿದ್ದಾರೆ ಅಂತ ನೇಪಾಳಿ ಕಾಂಗ್ರೆಸ್ನ ಕೇಂದ್ರೀಯ ಸದಸ್ಯ ಸೌತ್ ತಿಳಿಸಿದ್ದಾರೆ. ವಿಶ್ವಾಸಮತ ಯಾಚನೆಯ ಬಳಿಕವೇ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡೋದಾಗಿ ಪ್ರಚಂಡ್ ಅವರು ತಮ್ಮ ಪಕ್ಷದ ಪದಾಧಿಕಾರಿಗಳ ಸಭೆಯಲ್ಲಿ ತಿಳಿಸಿದ್ದಾರೆ. ಅಧಿಕಾರಿ ಹಂಚಿಕೆಯ ಒಪ್ಪಂದವು ಪೂರ್ಣಗೊಂಡಿದ್ದು ಮೊದಲ ಅವಧಿಯಲ್ಲಿ ಒಲಿ ಅವರು ಪ್ರಧಾನಿಯಾಗಲಿದ್ದಾರೆ. 1.5 ವರ್ಷದ ಬಳಿಕ ದೇವುಬಾ ಅವರಿಗೆ ಅಧಿಕಾರವನ್ನು ಹಸ್ತಾಂತರಿಸುವ ಒಪ್ಪಂದ ನಡೆದಿದೆ ಅಂತ ತಿಳಿದುಬಂದಿದೆ. 5 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಚೀನಾದ 116 ಮಂದಿ ಅಕ್ರಮ ವಲಸಿಗರನ್ನು ಅಮೆರಿಕದಿಂದ ಗಡೀಪಾರು ಮಾಡಲಾಗಿದೆ. ದೊಡ್ಡ ಚಾರ್ಟರ್ ವಿಮಾನದಲ್ಲಿ ಚೀನಿಯರನ್ನು ತವರಿಗೆ ಕಳಿಸಲಾಗಿದೆ. ಮುಂಬರುವ ಅಧ್ಯಕ್ಷೀಯ ಅಮೆರಿಕ ಚುನಾವಣೆಯಲ್ಲಿ ಅಕ್ರಮ ವಲಸಿಗರ ವಿಷಯ ಅತ್ಯಂತ ಪ್ರಮುಖ ಚರ್ಚಾ ವಿಷಯಗಳಲ್ಲಿ ಒಂದಾಗಿದೆ. ಕಾನೂನು ಬಾಹಿರವಾಗಿ ಅಮೆರಿಕದಲ್ಲಿ ನೆಲೆಸಿರುವ ವಿದೇಶಿಗರನ್ನು ಗಡೀಪಾರು ಮಾಡಲು ನಿರಂತರವಾಗಿ ನಮ್ಮ ವಲಸೆ ಕಾನೂನು ಜಾರಿಗೊಳಿಸುತ್ತೇವೆ ಅಂತ ಹೋಮ್ಲ್ಯಾಂಡ್ ಕಾರ್ಯದರ್ಶಿ ಅಲೆಸಾಂಡ್ರೋ ಮಯೋರ್ಕಸ್ ಹೇಳಿದ್ದಾರೆ. ಈಗ ಗಡೀಪಾರು ಮಾಡಲಾಗಿರುವ ಚೀನಾ ವಲಸಿಗರು ಅಮೆರಿಕದಲ್ಲಿ ಎಷ್ಟು ಸಮಯದಿಂದ ಇದ್ರು ಅನ್ನೋ ಪ್ರಶ್ನೆಗೆ ಇಲಾಖೆ ಉತ್ತರಿಸಿಲ್ಲ. ಚೀನಾದ ಅಕ್ರಮ ವಲಸಿಗರನ್ನ ಅವರ ದೇಶಕ್ಕೆ ಕಳಿಸೋದೆ ಅಮೆರಿಕಗೆ ದೊಡ್ಡ ಸವಾಲಾಗಿತ್ತು. ಯಾಕಂದ್ರೆ ಅವರನ್ನ ದೇಶಕ್ಕೆ ಸೇರಿಸಿಕೊಳ್ಳೋಕೆ ಚೀನಾ ಆಡಳಿತ ಸಿದ್ಧ ಇರಲಿಲ್ಲ. ಕಳೆದ ವರ್ಷ ಮೆಕ್ಸಿಕೋ ಮೂಲಕ ಭಾರೀ ಪ್ರಮಾಣದ ಚೀನಾ ವಲಸಿಗರು ಅಮೆರಿಕಗೆ ಬಂದಿರೋದು ಗಮನಕ್ಕೆ ಬಂದಿತ್ತು. 2023ರಲ್ಲಿ ಅಮೆರಿಕದ ವಲಸೆ ಅಧಿಕಾರಿಗಳು ಮೆಕ್ಸಿಕೋ ಗಡಿಯಲ್ಲಿ 37,000 ಚೀನಾ ಪ್ರಜೆಗಳನ್ನ ಬಂಧಿಸಿದ್ದಾರೆ. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಇದು 10 ಪಟ್ಟು ಹೆಚ್ಚಾಗಿದೆ. ಬ್ಯಾಡ್ಮಿಂಟನ್ ಪಂದ್ಯವಾಡುವಾಗ ಚೀನಾದ ಆಟಗಾರ ಕಾರ್ಡಿಕ್ ಅರೆಸ್ಟ್ನಿಂದ ಮೈದಾನದಲ್ಲೇ ಜೀವ ಬಿಟ್ಟಿದ್ದು ಇಂಡೋನೇಷ್ಯಾದಲ್ಲಿ ನಡೆದ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ನಲ್ಲಿ ನಡೆದ ಘಟನೆ ಇದಾಗಿದೆ. 17 ವರ್ಷದ ಚೀನಾದ ಬ್ಯಾಡ್ಮಿಂಟನ್ ಆಟಗಾರ ಜಾಂಗ್ ಝಿಝಿ ಮೃತಪಟ್ಟಿದ್ದಾರೆ. ಇವರು ಜಪಾನ್ನ ಕುಸುಮಾ ಕವಾನೋ ವಿರುದ್ಧ ಬ್ಯಾಡ್ಮಿಂಟನ್ ಪಂದ್ಯವಾಡ್ತಾ ಇದ್ರು. ಇಬ್ರು 1-1 ಅಂಕಗಳಿಂದ ಸರಿಸಮನವಾಗಿ ಆಡ್ತಾ ಇದ್ರು. ಆಗ ಕಾರ್ಡಿಕ್ ಅರೆಸ್ಟ್ನಿಂದಾಗಿ ಚೀನಾದ ಪ್ಲೇಯರ್ ನೆಲಕ್ಕೆ ಬಿದ್ದಿದ್ದಾರೆ. ಮೈದಾನದಲ್ಲಿ ಬಿದ್ದು ಒದ್ದಾಡ್ತಾ ಇದ್ರು. ತಕ್ಷಣಕ್ಕೆ ಆತನ ಬಳಿಗೆ ಯಾರೂ ಕೂಡ ಬರಲಿಲ್ಲ ಅನ್ನೋದು ದೃಶ್ಯದಲ್ಲಿ ಸೆರೆಯಾಗಿದೆ. ನೆಲಕ್ಕೆ ಬಿದ್ದರೂ ಕೂಡ ಯಾರೊಬ್ಬರು ಮೇಲೆತ್ತೋಕೆ ಮೈದಾನದ ಬಳಿಗೆ ಬಂದಿಲ್ಲ. ಒಬ್ಬರು ಒಳಗೆ ಬರೋಕೆ ಪ್ರಯತ್ನಿಸಿದ್ರು, ಆದರೂ ಕೂಡ ಅಂಪೈರ್ ನಿರ್ಣಯದ ಮೇರೆಗೆ ವಾಪಸ್ ಹೋದ್ರು. ಬಳಿಕ ವೈದ್ಯಕೀಯ ತಂಡ ಆಗಮಿಸಿ ಆಟಗಾರರನ್ನ ಹೊತ್ತುಕೊಂಡು ಹೋದ್ರು. ಆದರೆ ಅಷ್ಟೊತ್ತಿಗೆ ಜೀವ ಹೋಗಿತ್ತು ಅಂತ ಹೇಳಲಾಗಿದೆ. ಸದ್ಯ ಪದಕ ಪ್ರದಾನ ಸಮಾರಂಭ ವೇಳೆ ಕಣ್ಣೀರು ಇಡುತ್ತಲೇ ಚೀನಾದ ಆಟಗಾರರು ಪ್ರಶಸ್ತಿ ಸ್ವೀಕರಿಸಿದ್ರು. ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನ ಬಂಧಿಸಿರೋದು ಅಂತಾರಾಷ್ಟ್ರೀಯ ಕಾನೂನನ್ನು ಉಲ್ಲಂಘಿಸಿದೆ ಅನ್ನೋ ವಿಶ್ವಸಂಸ್ಥೆಯ ವರದಿಯನ್ನ ಪಾಕಿಸ್ತಾನ ಖಂಡಿಸಿದ್ದು, ಕ್ರಿಕೆಟಿಗ ರಾಜಕಾರಣಿಯ ಬಂಧನ ಮತ್ತು ಅವರ ವಿರುದ್ಧದ ಪ್ರಕರಣಗಳು ಆಂತರಿಕ ವಿಷಯ ಅಂತ ಪ್ರತಿಪಾದಿಸಿದೆ. ಪಾಕಿಸ್ತಾನ್ ತೆಹರಿಕ್ ಇ ಇನ್ಸಾಫ್ ಪಕ್ಷದ ಸಂಸ್ಥಾಪಕ ಇಮ್ರಾನ್ ತೋಷಾ ಖಾನ್ ಪ್ರಕರಣದಲ್ಲಿ ಕಳೆದ ವರ್ಷ ಆಗಸ್ಟ್ನಿಂದ ಜೈಲಲ್ಲಿದ್ದಾರೆ. ಜೆನಿವಾ ಮೂಲದ ಯುಎನ್ ವರ್ಕಿಂಗ್ ಗ್ರೂಪ್ ಇಮ್ರಾನ್ ಖಾನ್ ಅವರ ಬಂಧನಕ್ಕೆ ಯಾವುದೇ ಕಾನೂನು ಆಧಾರ ಇಲ್ಲ, ರಾಜಕೀಯವಾಗಿ ಸ್ಪರ್ಧಿಸದಂತೆ ಅವರನ್ನು ಅನರ್ಹಗೊಳಿಸುವ ಉದ್ದೇಶವಿದ್ದಂತೆ ಕಾಣ್ತಾ ಇದೆ. ಇಮ್ರಾನ್ ಅವರು ಎದುರಿಸ್ತಾ ಇರೋ ಕಾನೂನು ತೊಂದರೆಗಳು ಮತ್ತು ಅವರ ಪಕ್ಷದ ವಿರುದ್ಧ ನಡೀತಾ ಇರೋ ದಬ್ಬಾಳಿಕೆಯೇ ದೊಡ್ಡ ಅಭಿಯಾನದ ಭಾಗವಾಗಿದೆ ಅಂತ ಹೇಳಿತ್ತು. ವಿಶ್ವಸಂಸ್ಥೆಯ ವರದಿಗೆ ಪ್ರತಿಕ್ರಿಯಿಸಿದ ಪಾಕಿಸ್ತಾನದ ಕಾನೂನು ಸಚಿವ ಅಜಮ್ ನಜೀರ್ ತರಾರ್, ಸಾರ್ವಭೌಮ ರಾಷ್ಟ್ರವಾಗಿ ಸಂವಿಧಾನ ಮತ್ತು ಚಾಲ್ತಿಯಲ್ಲಿರುವ ಕಾನೂನುಗಳನ್ನು ಪಾಕಿಸ್ತಾನದಲ್ಲಿ ನ್ಯಾಯಾಲಯಗಳು ಜಾರಿಗೊಳಿಸುತ್ತೆ. ಪಿಟಿಐ ಸಂಸ್ಥಾಪಕರು ರಾಷ್ಟ್ರೀಯ ಸಂವಿಧಾನ, ಕಾನೂನು ಮತ್ತು ಅಂತಾರಾಷ್ಟ್ರೀಯ ಮಾನದಂಡಗಳ ಪ್ರಕಾರ ಎಲ್ಲ ಹಕ್ಕುಗಳನ್ನು ಹೊಂದಿದ್ದಾರೆ. ಅವರು ಶಿಕ್ಷೆಗೊಳಗಾದ ಖೈದಿಯಾಗಿ ಜೈಲಿನಲ್ಲಿದ್ದಾರೆ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ.
51 ವರ್ಷ ವಯಸ್ಸಿನ ಭಾರತೀಯ ಮೂಲದ ಅಮೆರಿಕ ವೈದ್ಯೆ ಮೋನಾ ಘೋಷ್ ಇದೀಗ ಭಾರಿ ಸುದ್ದಿಯಲ್ಲಿದ್ದಾರೆ. ಚಿಕಾಗೋ ಪ್ರದೇಶದಲ್ಲಿ ನೆಲೆಸಿದ ಈ ವೈದ್ಯೆ ಇದೀಗ ಜೈಲು ಸೇರಿದ್ದು ನ್ಯಾಯಾಲಯ ಈಕೆಯನ್ನ ದೋಷಿ ಅಂತ ಪರಿಗಣಿಸಿದೆ. ರೋಗಿಗಳಿಗೆ ಯಾವುದೇ ಚಿಕಿತ್ಸೆ ನೀಡದೆ ವಿಮೆ ಹಣವನ್ನ ಲಪಟಾಯಿಸಿದ ಪ್ರಕರಣದಲ್ಲಿ ಮೋನಾ ಘೋಷ್ ತಪ್ಪಿತಸ್ಥೆ ಅಂತ ಸಾಬೀತಾಗಿದೆ. ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆಯಾಗಿರುವ ಮೋನಾ ಘೋಷ್ ತಮ್ಮದೇ ಆದ ಆಸ್ಪತ್ರೆಯನ್ನ ಅಮೆರಿಕದಲ್ಲಿ ಹೊಂದಿದ್ದಾರೆ. ಇವರು ಸರ್ಕಾರಿ ವಿಮೆ ಹಾಗೂ ಖಾಸಗಿ ವಿಮೆಗಳನ್ನ ದುರ್ಬಳಕೆ ಮಾಡಿಕೊಂಡು ಯಾರಿಗೂ ಚಿಕಿತ್ಸೆ ನೀಡದೆ ನಕಲಿ ದಾಖಲೆ ಸೃಷ್ಟಿಸಿ ಮೋಸ ಮಾಡ್ತಾ ಇದ್ರು ಅನ್ನೋದು ದೃಢಪಟ್ಟಿದೆ. ಎರಡು ಪ್ರಕರಣಗಳಲ್ಲಿ ಆಕೆಯ ವಿರುದ್ಧ ಆರೋಪ ಸಾಬೀತಾಗಿದೆ. ಅಶ್ವಿನ್ ರಾಮಸ್ವಾಮಿ ಈ ಹೆಸರು ಇದೀಗ ಅಮೆರಿಕ ದೇಶದ ಜಾರ್ಜಿಯಾ ರಾಜ್ಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಅಶ್ವಿನ್ ರಾಮಸ್ವಾಮಿ ಅವರು ಜಾರ್ಜಿಯಾ ರಾಜ್ಯದ ಸೆನೆಟ್ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಿದ್ದಾರೆ. ಕೇವಲ 24 ವರ್ಷ ವಯಸ್ಸಿನ ಅಶ್ವಿನ್ ರಾಮಸ್ವಾಮಿ ಡೆಮೊಕ್ರೆಟಿಕ್ ಪಕ್ಷದ ಸದಸ್ಯರಾಗಿದ್ದಾರೆ. ಜಾರ್ಜಿಯಾ ರಾಜ್ಯದ ಡಿಸ್ಟಿಕ್ 48ನಿಂದ ಕಣಕ್ಕೆ ಇಳಿದಿದ್ದು ಇವರ ಸ್ಪರ್ಧೆಯನ್ನ ಅಮೆರಿಕ ಸೆನೆಟರ್ ಜಾನ್ ಒಸಾಫ್ ಅವರು ಅನುಮೋದಿಸಿದ್ದಾರೆ. ಹಾಲಿ ಸೆನೆಟರ್ ರಿಪಬ್ಲಿಕನ್ ಪಕ್ಷದ ಶ್ವಾನ್ ಸ್ಟೀಲ್ ಅವರನ್ನ ಅಶ್ವಿನ್ ರಾಮಸ್ವಾಮಿ ಎದುರಿಸಲಿದ್ದಾರೆ. 2020ರಲ್ಲಿ ಜಾರ್ಜಿಯಾದಲ್ಲಿ ಶ್ವಾನ್ ಸ್ಟೀಲ್ ಗೆಲುವು ಸಾಧಿಸಿದ್ರು. ಇದೀಗ ಈ ಸ್ಥಾನವನ್ನ ಕೈವಶ ಮಾಡಿಕೊಳ್ಳಲು ಡೆಮೊಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಅಶ್ವಿನ್ ರಾಮಸ್ವಾಮಿ ಸಜ್ಜಾಗಿದ್ದಾರೆ. ಇದಾಗಿತ್ತು ಇವತ್ತಿನ ವಿವಿಧ ದೇಶಗಳ ಇಣುಕು ನೋಟ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ .com. ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.